ಹಲೋ ನಮಸ್ಕಾರ ನಾನು ಹರೀಶ್ ನಾಗರಾಜು ನಮ್ಗೆ ಯಾವಾಗಲೂ ಹೆಂಗೆ ಗೊತ್ತಾ ಒಳ್ಳೆ ಟ್ರೀಟ್ ಸಿಕ್ಕಿದಾಗ ಅದರಲ್ಲಿ ಸಿಗುವಂಥ ಖುಷಿ ಮತ್ತು ಸಂತೃಪ್ತತೆ ಭಾವ ಇದೆಯಲ್ಲ ಅದು ಯಾವಾಗಲೂ ಕೂಡ ಲೈಫ್ ಲಾಂಗ್ ನೆನಪಿರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಊಟ ಅಂದಾಗ ಏನೇನು ಇರಬೇಕು ಅಂತ ಗೊತ್ತು ಸಿನಿಮಾ ಅನ್ನೋ ಒಂದು ತಾಲಿನಲ್ಲಿ ಚಿಕ್ಕ ಮಕ್ಕಳು ಇಷ್ಟಪಡುವಂಥ ಕಚ್ಗಳು ಇರಬೇಕು ತುಂಟಾಟ ಇರಬೇಕು ವಯಸ್ಕರು ಇಷ್ಟಪಡುವಂಥ ಪ್ರೀತಿ ಇರಬೇಕು ರೊಮ್ಯಾನ್ಸ್ ಇರಬೇಕು ಇನ್ನು ಮಧ್ಯವಯಸ್ಕರು ಇಷ್ಟಪಡುವಂಥ ಸಾಂಸಾರಿಕ ಚಿತ್ರಗಳು ಮತ್ತು ಕಥೆಗಳಿರಬೇಕು ದೊಡ್ಡವರು ಇಷ್ಟಪಡುವಂಥ ಜೀವನದ ಮೌಲ್ಯಗಳಿರಬೇಕು ಅಂಥದ್ದೊಂದು ಥಾಲಿಯನ್ನು ಸರ್ವ್ ಮಾಡೋದಕ್ಕೆ ಈ ಟೀಮ್ನವ್ರು ರೆಡಿಯಾಗಿದ್ದಾರೆ ಎಲ್ಲ ಯಂಗ್ ಟೀಮ್ನವರು ಕನ್ನಡದಲ್ಲಿರಬೇಕು ಅಂದರೆ ಯುವ ಸಮುದಾಯದ ಈ ತಂಡ ಕನ್ನಡ ಚಿತ್ರವನ್ನು ರೆಡಿ ಮಾಡಿದ್ದಾರೆ ದೇಶದಾದ್ಯಂತ ರಿಲೀಸ್ ಮಾಡ್ತಿದ್ದಾರೆ ಆ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಜಗತ್ತಿನಾದ್ಯಂತ ತೆರೆಗೆ ಬರ್ತಾ ಇದೆ ರಾಜರ ಕುಟುಂಬ ಆ ಯುವ ಎಂಟ್ರಿ ಕೊಡ್ತಿದ್ದಾರೆ ಈ ಹೊತ್ತಿನ ಸ್ಪೆಷಲ್ ಯುವ ಯುವರಾಜ ಅಂದ ತಕ್ಷಣ ಕಣ್ಮುಂದೆ ಈಗ ಅದೇ ನಟ ಬರೋದು ನಮ್ಮ ಮುಂಜ ನಮ್ಮ ನಮ್ಮ ಕಣ್ಣಿನ ಮುಂದೆ ಬರುವಂಥ ನಟ ಅವರೇ ಆದರೆ ಯುವರಾಜನನ್ನು ತೆರೆಗೆ ತರ್ತಿದ್ದಾರಲ್ಲ ಆ ನಟನನ್ನು ಆ ನಿರ್ದೇಶಕರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಿರ್ತೀನಿ ಯುವ ಅನ್ನೋ ಪದದ ಮೇಲೆ ಒಲವು ಜಾಸ್ತಿ ಪ್ರೀತಿ ಜಾಸ್ತಿ ಯುವರತ್ನ ಕೊಟ್ಟವರು ಇವನನ್ನು ಕರೆದುಕೊಂಡು ಬಂದವರು ನಮ್ಮ ಜೊತೆ ಇದ್ದಾರೆ ಸಂತೋಷ ಆನಂದರಾಮ್ ಸರ್ ಸರ್ ವೆರಿ ಲು ಯುವ ಸರ್ ಸುಮ್ಮನೆ ಕಣ್ಣು ಮುಂದೆ ನಿಂತ್ಕೊಂಡು ಗುರು ಇನ್ನೊಂದು ಸ್ವಲ್ಪ ದಿನದೇ ಸಿನಿಮಾ ರಿಲೀಸ್ ಆಗೋಕ್ಕೆ ಏನು ಫೀಲ್ ಮಾಡ್ತಿದ್ದೀರಿ ಇನ್ನು ಸೌಂಡ್ ಸೌಂಡ್ ಭಾಗದಲ್ಲಿ ಎಲ್ಲ ಕೆಲಸ ಮುಗಿದಿದೆ ವಿಜುವಲ್ ಭಾಗದ ಒಂದಿದೆ ಎರಡು ದಿನ ಅದು ಮುಗಿಬೇಕು ಟ್ರೈಲರ್ ಬರಬೇಕು ಹೊಸಪೇಟೆ ಈವೆಂಟ್ ನಡಿಬೇಕು ನೆಕ್ಸ್ಟ್ ವೀಕ್ ಎಲ್ಲ ಕೆಲವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡಿ ಇಪ್ಪತ್ತೆಂಟು ಹಿಂದಿನ ದಿನ ಲಾಸ್ಟ್ ಮಿನಿಟ್ ಟೆನ್ ಸೆಕೆಂಡ್ಸ್ ಎಲ್ಲ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು ಅಂತ ಈ ಸಿನಿಮಾದ ನಾಯಕ ನಟ ದೊಡ್ಡ ಮನೆ ಅಂದ ತಕ್ಷಣ ಈ ನಟ ಎಂಟ್ರಿ ಕೊಡ್ತಿದ್ದಾರೆ ಅಂದ ತಕ್ಷಣ ಒಂದು ವೈಬ್ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿ ಆಗುತ್ತೆ ಲೈವ್ ವೈರ್ ಅಂದ್ರೆ ಆ ಕೇಬಲ್ನಲ್ಲಿ ಹರಿಯುತ್ತಿರುವಂಥ ಆ ಕರೆಂಟ್ ಇದೆಯಲ್ಲ ಏನು ಬೇಕಾದರೂ ಮಾಡುತ್ತೆ ಇಂಡಸ್ಟ್ರಿನಲ್ಲಿ ಅಂತ ನಮ್ಮ ಜೊತೆ ಇದ್ದಾರೆ ಯುವ ರಾಜ್ಕುಮಾರ್ ನಮಸ್ಕಾರ ಹೇಗಿದ್ದೀರಿ ಸೂಪರ್ ಆಗಿದ್ದೀನಿ ನನ್ಗೆ ಯಾವಾಗ್ಲೂ ಗೊತ್ತಿಲ್ಲ ಸಂತೋಷ್ ನಾನು ಯುವ ನೀವು ನೋಡಿದ ತಕ್ಷಣ ಫಸ್ಟ್ ನನ್ನ ಕಣ್ಣು ಹೋಗೋದು ಅವ್ರ ಕಣ್ಣ್ಮೇಲೆ ಹಿಂಗೆ ಹಿಂಗೆ ಅಂದ್ರೆ ಹಿಂಗೆ ನೋಡಿದ ತಕ್ಷಣ ವೆರಿ ಅಟ್ರಾಕ್ಟಿವ್ ವೆರಿ ಒಂದು ಸ್ಪಾರ್ಕ್ ಅದು ಹಿಂಗಿದೆ ಸರ್ ಥ್ಯಾಂಕ್ ಯು ಸರ್ ನಂಗ ಅನ್ಸುತ್ತೆ ಫೀಲು ಪ್ಲೀಸ್ ಅದಕ್ಕೆ ನೋಡಿ ಎಲ್ಲ ಹಂಗೆ ತೆಗೆದಿರೋದು ಕಣ್ ಚೆನ್ನಾಗಿದೆ ಅಂತಾನೆ ಕಣ್ಣನ್ನ ಜಾಸ್ತಿ ತೋರ್ಸಿದ್ದೆ ಅಂದ್ರೆ ಆ ಕಣ್ ಮಾತಾಡುತ್ತೆ ಆ ಕಣ್ಣಲ್ಲಿ ಏನೋ ಹೇಳಕ್ಕೆ ಟ್ರೈ ಮಾಡುತ್ತೆ ಆ ಕಣ್ಣಲ್ಲೇ ಎಲ್ಲ ಆ ಅಭಿನಯ ತೋರ್ಸಕ್ಕೆ ತಾಕತ್ತಿರೋ ನಟ ಅನ್ಸುತ್ತೆ ನಂಗೆ ಆ್ಯಕ್ಚುಲಿ ಹೌದು ಥ್ಯಾಂಕ್ ಯು ಸರ್ ನಾನು ಎಷ್ಟೊತ್ತೆ ಮೀಟ್ ಮಾಡಿದೀನಿ ನಿಮ್ಮನ್ನ ಹೌದು ಇವತ್ತೇ ಫಸ್ಟ್ ಹೇಳ್ತಿರೋದು ಬಿಕಾಸ್ ನಾನು ಈ ರೆಕಾರ್ಡಿಂಗ್ ರೆಕಾರ್ಡಿಂಗಲ್ಲೇ ನಿಮ್ಗೆ ಹೇಳಬೇಕು ಅಂತ ಆಸೆ ಆಗಿತ್ತು ನನಗೆ ಸೊ ಸ್ವೀಟ್ ಸರ್ ಥ್ಯಾಂಕ್ ಯು ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಈ ಸಿನಿಮಾ ಶುರುವಾದಾಗ ಹೇಗಿತ್ತು ಭಾವನೆ ಒಂದು ವರ್ಷ ಆದ್ಮೇಲೆ ಕಟ್ ಮಾಡಿದ್ರೆ ಹೇಗಿದೆ ಭಾವನೆ ಸೇಮ್ ಹಂಗೆ ಇದೆ ಸರ್ ಅವಾಗ ಸಿನಿಮಾ ಶುರು ಮಾಡೋಕ್ಕೆ ಏನ್ ಎಕ್ಸೈಟ್ಮೆಂಟ್ ಇತ್ತು ಇವಾಗ ರಿಲೀಸ್ ನೋಡಕ್ ಅಷ್ಟು ಎಕ್ಸೈಟ್ಮೆಂಟ್ ಇದೆ ಕಥೆನೋ ಅಥವಾ ಕಥೆಯನ್ನು ರೆಡಿ ಮಾಡಿದ ನಿರ್ದೇಶಕರೋ ಅಥವಾ ಇದನ್ನ ಹೊರಗೆ ತರ್ತಿರುವಂತಹ ಪ್ರೊಡಕ್ಷನ್ ಹೌಸೋ ವಾಟ್ ಎಕ್ಸಾಕ್ಟ್ಲಿ ಕಾನ್ಫಿಡೆನ್ಸ್ ಪ್ರತಿಯೊಂದು ಸರ್ ಪ್ರತಿ ಅಂದ್ರೆ ಇವತ್ತು ನಾನು ಕೆಲಸ ಮಾಡ್ತಿರೋದು ಹೊಂಬಾಳಿ ಫಿಲಿಮ್ಸ್ ಜೊತೆಗೆ ಹೊಂಬಾಳಿ ಫಿಲಿಮ್ಸ್ ಎಂತೆಂತ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿಗೆ ಅವ್ರ ಕೆಳಗಡೆ ಆ ಟೀಮ್ ಜೊತೆ ಕೆಲಸ ಮಾಡೋದು ನನ್ನ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಸಂತೋಷ್ ಸರ್ ಸಂತೋಷ್ ಸರ್ ಇಂಡಸ್ಟ್ರಿ ಹಿಟ್ಸ್ ಕೊಟ್ಟಿದ್ದಾರೆ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ರಾಜ್ಕುಮಾರ್ ಆಮೇಲೆ ಯುವರತ್ನ ಆಮೇಲೆ ರಾಘವೇಂದ್ರ ಸ್ಟೋರ್ಸು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ್ ಸರ್ ಅಂಡ್ ವಿಜಿ ಸರ್ ಆಮೇಲೆ ಅವ್ರ ಎಂಟೈರ್ ಟೀಮು ನಮ್ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು ಎಲ್ಲ ಜೊತೆ ನಾನು ಮುಂಚೆಯಿಂದನೂ ಅವ್ರು ನೋಡ್ಕೊಂಡ್ ಬಂದವನು ಅವ್ರ ಜೊತೆ ಪರಿಚಯ ಇರೋನು ಸೊ ಒಂಥರ ಇದು ನಮ್ ಕುಟುಂಬ ತರನೇ ಸರ್ ನಮ್ ಕುಟುಂಬ ಜೊತೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಸಿನಿಮಾ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ